ತುಂಬಾ ವರ್ಷಗಳ ಹಿಂದೆ ನಡೆದಂತ ಕಥೆ ಇದು. ಒಂದು ಗ್ರಾಮದಲ್ಲಿ ಬಟ್ಟೆ ಒಗೆಯುವ ಒಬ್ಬ ಅಗಸನಿದ್ದ. ಗ್ರಾಮದಲ್ಲಿ ಇದ್ದ ಎಲ್ಲರ ಮನೆಗೂ ಹೋಗಿ ಬಟ್ಟೆಗಳನ್ನು ತೆಗೆದುಕೊಂಡು ಬಂದು ಅದನ್ನು ಒಗೆದು ಮತ್ತೆ ಅದೇ ಮನೆಗೆ ತೆಗೆದುಕೊಂಡು ಹೋಗಿ ಕೊಟ್ಟು ಸಿಗುವ ಹಣದಿಂದ ಅವನು ತನ್ನ ಹೆಂಡತಿಯು ಸಂತೋಷದಿಂದ ಬದುಕುತ್ತಿದ್ದರು. ಅವನ ಬಳಿ ಒಂದು ಕುದುರೆಯೂ ಒಂದು ಕತ್ತೆಯೂ ಇತ್ತು. ನಮ್ಮ ಹತ್ರ ಈ ಕತ್ತೆ ಕುದುರೆ ಇರುವುದರಿಂದ ತುಂಬಾ ಅನುಕೂಲ ಆಯ್ತಲ್ವಾ? ಹೌದು ಹೌದು, ಇಲ್ಲ ಅಂದ್ರೆ ಈ ಬಟ್ಟೆ ಮೂಟೆ ನಮ್ಮ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾಗ್ತಿತ್ತು. ಈ ಕುದುರೆ ನಮ್ಮ ಹತ್ರ ಇರುವುದರಿಂದ ತುಂಬಾ ದೂರ ಪ್ರಯಾಣ ಕೂಡ ನಾವು ಮಾಡಬಹುದು. ಸರಿಯಾಗಿ ಹೇಳಿದ್ರಿ. ಆ ಕುದುರೆ ಹಾಗೂ ಕತ್ತೆಯನ್ನು ಒಂದೇ ಸೂರಿನ ಅಡಿಯಲ್ಲಿ ಕಟ್ಟಿ ಹಾಕಿದ್ದರು. ಯಾವತ್ತಿಗೂ ಆ ಕುದುರೆ ಕತ್ತೆಯನ್ನು ತನ್ನ ಸ್ನೇಹಿತನಾಗಿ ಸ್ವೀಕರಿಸಲೇ ಇಲ್ಲ. ನೀನೊಂದು ಅಸಹ್ಯವಾದ ಪ್ರಾಣಿ, ನೀನು ನೋಡುವುದಕ್ಕೆ ಕೆಟ್ಟದ ಕಾಣಿಸ್ತೀಯ. ಹಾ, ನನ್ನನ್ನು ನೋಡು, ಹೆಂಗಿದೀನಿ ಸಖತ್ತಾಗಿ. ಇಲ್ಲಿ ನೋಡು ಗೆಳೆಯ, ಅದು ನಿಜಾನೇ, ಆದ್ರೆ ನಾನು ನಿನ್ ಜೊತೆ ತಾನೆ ವಾಸ ಮಾಡ್ತಿರೋದು. ಹೇಯ್, ನನ್ನ ಈ ಗೆಳೆಯ ಗಿಳಿ ಅಂತೆಲ್ಲ ಹೇಳಕ್ಕೋಬೇಡ. ನಿನ್ನ ಮೇಲಿಂದ ಬರುವ ವಾಸನೆಗೆ ನನಗೆ ನಿಲ್ಲಕ್ಕೂ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ ನನಗೆ. ಶುದ್ಧಾನೇ ಇಲ್ಲದಿರುವಂತಹ ಪ್ರಾಣಿ ನೀನು. ಛೇ, ಹಾಗೆಲ್ಲ ಹೇಳಬಾರ್ದು ಗೆಳೆಯ. ನಮ್ಮ ಯಜಮಾನ್ರ ಎಲ್ಲ ಸಮಯದಲ್ಲೂ ನಾನ್ ತಾನೆ ಜೊತೆಲಿರೋದು. ನಮ್ಮಿಬ್ರಿಗೂನು ಅವರೊಬ್ಬರೇ ತಾನೇ ಯಜಮಾನ್ರು. ಆದರೆ ನೋಡು, ನಿನ್ನ ಜೀವನ ತುಂಬ ಸುಖವಾಗಿರೋದು, ಆದರೆ ನನ್ನ ಜೀವನ ಬಹಳ ಕಷ್ಟವಾಗಿರೋದು. ಏನು ನೀ ತುಂಬಾ ಹೊಸದಾಗಿ ಹೇಳ್ತಿದ್ಯಾ? ನಮ್ಮ ಯಜಮಾನ್ರು ಅವ್ರ ಎಲ್ಲ ವಸ್ತುಗಳನ್ನ ನಾನೇ ತರಬೇಕು ಅಂತ ಹೇಳ್ತಾರೆ. ನಿನ್ನ ವಿಷಯ ಹಾಗಲ್ವಲ್ಲ, ನಿನಗೆ ಚಿಕ್ಕ ಚಿಕ್ಕ ಕೆಲಸ ತಾನೇ ಕೊಡ್ತಾರೆ. ಓ, ಇದಾದ ವಿಷಯ ಈಗ. ನನಗೆ ಎಷ್ಟು ಗೌರವ ಮರ್ಯಾದೆಗಳಿದೆ ಗೊತ್ತಾ? ನಾನಂತೂ ನಿನ್ನ ತರ ಅಲ್ಲ ಗೊತ್ತಾ. ಹೀಗೆಲ್ಲ ಮಾಡಬೇಡ ಗೆಳೆಯ, ನೀನು ಒದ್ದಿದ್ದು ನನಗೆಷ್ಟು ನೋವಾಗ್ತಿದೆ ಗೊತ್ತಾ? ನಾನು ನಿಂತರ ಒಂದು ಪ್ರಾಣಿನೇ ತಾನೇ. ನೀ ಎಲ್ಲ ಬಂದು ನಂತರ ಆಗಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಬುದ್ಧಿ ಶಕ್ತಿ ಇರುವಂತಹ ಪ್ರಾಣಿಗಳು ನಾವು. ನೀನೊಂದು ಸಾಧಾರಣ ಅಷ್ಟೇ, ಅದು ಅಲ್ಲದೆ ನೀನೊಂದು ದೊಡ್ಡ ಮೂರ್ಖ ಗೊತ್ತಾ? ನೀನು ಕೆಲವೊಂದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಏನು ಹೇಳಬೇಕು ಅಂತ ನೀನು ಹೇಳ್ಕೊಡ್ತೀಯ ನನಗೆ? ಅವರವರ ಗೌರವ ಮತ್ತು ಮರ್ಯಾದಕ್ಕೆ ತಕ್ಕಂತೆ ಅವರವರ ಜೀವನ ಇರುತ್ತೆ. ನಿನಗೆ ಇಷ್ಟೊಂದು ಅಹಂಕಾರ ಇರಬಾರ್ದು ಗೆಳೆಯ. ಹಾಗೂ ಕೆಲವು ಸಮಯಗಳಿಂದ ಕುದುರೆ ಹಾಗೂ ಕತ್ತೆ ನಡುವೆ ಹಲವಾರು ಜಗಳಗಳು ಆಗುತ್ತಲೇ ಇತ್ತು. ಕತ್ತೆಗಿಂತ ತಾನು ದೊಡ್ಡವನೆಂಬ ಅಹಂಕಾರ ಆ ಕುದುರೆಗೆ ಯಾವಾಗಲೂ ಇತ್ತು. ಓ, ಮಳೆ ಬರುವ ಹಾಗಿದೆ, ಬಟ್ಟೆನೆಲ್ಲ ಮನೆಗೆ ಬೇಗ ತಗೊಂಡು ಹೋಗ್ಬೇಕು. ಓ, ಈ ಮೂಟೆ ಎಲ್ಲ ತುಂಬಾ ಭಾರವಾಗಿದೆಯಲ್ಲ. ಹಾಗೆ ಅಗಸನು ಕುದುರೆಯು ಕತ್ತೆಯು ಮನೆಯ ದಾರಿಯಲ್ಲಿ ನಡೆದುಕೊಂಡು ಹೋದರು. ಆದರೆ ತುಂಬನೇ ಭಾರವಾಗಿದ್ದ ಮೂಟೆಯ ಕಾರಣ ಕತ್ತೆಯಿಂದ ನಿಧಾನವಾಗಿ ನಡೆಯಲು ಸಾಧ್ಯವಾಗುತ್ತಿತ್ತು. ಗೆಳೆಯ, ನಾನು ಹೊತ್ಕೊಂಡ್ಬರ್ತಿರೋ ಈ ಮೂಟೆ ತುಂಬಾ ಭಾರವಾಗಿದೆ. ಈ ಭಾರನ ಹೊತ್ಕೊಂಡು ನನ್ನಿಂದ ನಡೆಯೋಕಾಗದೆ ಅವಸ್ಥೆ ಪಡ್ತಿದ್ದೀನಿ. ಅದಕ್ಕೆ ನಾನೇನ್ ಮಾಡ್ಬೇಕು? ನನಗ್ ಸ್ವಲ್ಪ ಸಹಾಯ ಮಾಡಪ್ಪ. ಅದಕ್ಕೆ ನಿನ್ನ ಮೂಟೆ ನಾನು ಎತ್ಕೊಂಡು ಹೋರಲ್ಲ. ಹಾಗೆಲ್ಲ ಏನು ಇಲ್ಲಪ್ಪ, ನನಗ್ ಜಾಸ್ತಿ ಆಗಿರೋ ಈ ಭಾರದ್ದು ಸ್ವಲ್ಪ ಬಟ್ಟೆಗಳನ್ನ ನೀನ್ ಹೊತ್ಕೊಂಬಂದ್ರೆ ಚೆನ್ನಾಗಿರುತ್ತಪ್ಪ. ಹೇ ಮೂರ್ಖನೇ, ನಿನ್ನ ಕೆಲಸಗಳನ್ನು ನೀನಷ್ಟೇ ಮಾಡ್ಬೇಕು. ನಾವು ಕುದುರೆಗಳು, ಸಾಮಾನ್ಯದವರಲ್ಲ. ಸಹೋದರ, ನಾನು ತಲೆ ಸುತ್ತ ಬಿದ್ದೋಗ್ತೀನಿ, ನಂಗೆ ಸ್ವಲ್ಪ ಸಹಾಯ ಮಾಡಪ್ಪ. ನಾನು ನಿನಗೆ ಮೊದಲೇ ಹೇಳಿದ್ನಲ್ಲ, ಮೂಟೆ ಹೊರೋದು ನಿನ್ನ ಕೆಲಸನಪ್ಪ. ಕೆಲವು ಹೆಜ್ಜೆಗಳನ್ನು ಮಾತ್ರ ಮುಂದೆ ಇಡಲು ಪಾಪ ಆ ಕತ್ತೆಯಿಂದ ಸಾಧ್ಯವಾಗುತ್ತಿತ್ತು. ಅದರೊಳಗೆ ಅಯ್ಯೋ, ಆಗ್ತಿಲ್ಲ ದೇವ್ರೇ. ಅಯ್ಯೋ, ಏನಪ್ಪ ಇದು, ಸುಸ್ತಾ ಕೆಳಗಡೆ ಬಿದ್ದ.
ಮಳೆ ಬೇರೆ ಬರ್ತಾ ಇದೆ, ಬಟ್ಟೆ ಬೇರೆ ಮನೆಗೆ ತಗೊಂಡು ಹೋಗ್ಬೇಕು, ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ವೇ. ಬಿತ್ತು ಹೋಗಿದ್ದ ಆ ಕತ್ತೆಯಿಂದ ಆ ಅಗಸನು ಬಟ್ಟೆಯ ಮೂಟೆಯನ್ನು ತೆಗೆದುಕೊಂಡನು. ಅಯ್ಯೋ ಪಾಪ ಈ ಕತ್ತೆ, ಮೂಟೆ ಹೊತ್ತು ತುಂಬಾ ಸುಸ್ತಾಗ್ಬಿಟ್ಟಿದೆ. ಈ ಮೂಟೆ ಅಂತೂ ಈಗ ಹೊರಕ್ಕಾಗಲ್ಲ. ಈ ಬಟ್ಟೆ ಎಲ್ಲಾನು ಆ ಕುದುರೆ ಮೇಲೆ ಕಟ್ಟಾಕ್ಬೇಕಷ್ಟೇ. ಹಾಗೆ ಆ ಅಗಸನು ಬಟ್ಟೆ ಮೂಟೆಗಳನ್ನ ಕುದುರೆಯ ಮೇಲೆ ಕಟ್ಟಿಬಿಟ್ಟನು. ಅಷ್ಟು ಮಾತ್ರವಲ್ಲದೆ ಕತ್ತೆಯನ್ನು ಕೂಡ ಆ ವ್ಯಕ್ತಿ ಅಹಂಕಾರ ತೋರುತ್ತಿದ್ದ ಕುದುರೆಯ ಮೇಲೆ ಇಟ್ಟು ಬಿಟ್ಟನು. ಮನೆಯ ಕಡೆಗೆ ನಡೆದುಕೊಂಡು ಹೋದರು. ನಾನು ಈ ಮೂಟೆಗಳನ್ನು ಎತ್ಕೊಂಡ್ಬರಕ್ಕೆ ಕಾರಣ ನನ್ನೊಂದು ದುರಹಂಕಾರದ ಮಾತುಗಳೇ. ನಾನು ಆ ಕತ್ತೆಗೆ ಸಹಾಯ ಮಾಡಿದ್ದಿದ್ರೆ ನನಗಿವಾಗ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ.